ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಶಾಲೆಯ 25ನೇ ವರ್ಷದ ರಜತ ಮಹೋತ್ಸವದ ಪ್ರಯುಕ್ತ 2023-24ನೇ ಸಾಲಿನ ಪೊಲೀಸ್ ಕಾಲೋನಿ ವಲಯ ಮಟ್ಟದ ಕ್ರೀಡಾಕೂಟಗಳನ್ನು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಕೆವಿ ಲಕ್ಷ್ಮಿ, ಪ್ರಾರ್ಥನಾ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಗಿರೀಶ್ ಆಚಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಿರೀಶ್ ಆಚಾರ್ ಅವರು, ಕ್ರೀಡೆಗಳು ಪ್ರತಿಯೊಬ್ಬರಿಗೂ ಮಹತ್ವವಾಗಿದೆ. ಕ್ರೀಡೆಯಲ್ಲಿ ಸೌಹಾರ್ದತೆ ಬೆಳೆಯುತ್ತದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮನುಷ್ಯನು ಆರೋಗ್ಯವಂತನಾಗುತ್ತಾನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಗೆ ಅನುವು ಮಾಡಿಕೊಟ್ಟಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೂ, ಜಿಲ್ಲಾ ರಸ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು. ಹಾಗೂ ನಮ್ಮ ಆಧುನಿಕ ಶಾಲೆಯ 25ನೇ ರಜಕೋತ್ಸವ ಸುಸಂದರ್ಭದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕ್ರೀಡಾಕೂಟಕ್ಕೆ ನಮ್ಮ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಶ್ರೀಮತಿ ಕೆವಿ ಲಕ್ಷ್ಮಿ ಮೇಡಮ್ ಅವರು ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಗಿರೀಶ್ ಆಚಾರ್ಯ ಸರ್ ಅವರು ಹಾಗೂ ನಮ್ಮ ಶಾಲೆಯ ಎಲ್ಲ ಸದಸ್ಯರು, ಆಡಳಿತ ಮಂಡಳಿಯವರು, ಇಲಾಖೆ ಹಾಗೂ ಖಾಸಗಿ ಇಲಾಖೆಯವರು ಮತ್ತು ರುಸ್ಮಾದ ಎಲ್ಲ ಟೀಮ್ನವರು. ಕ್ರೀಡೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿ ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, 100ರಿಂದ 600 ಮೀಟರ್ ಓಟ, ಗುಂಡು ಎಸೆತ ಹಾಗೂ ಚಕ್ರ ಎಸೆತ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಆಟವಾಡಿದ್ದು ಕಂಡುಬಂದಿತು. ಪ್ರಾಥಮಿಕ ಶಾಲೆಗಳ ಪೊಲೀಸ್ ಕಾಲೋನಿ ವಲಯದ 2023-24ನೇ ಸಾಲಿನ ವೇದಿಕೆ ಮೇಲೆ ಜಿಲ್ಲಾ ರುಸ್ಮಾ ಸಮಿತಿಯ ಅಧ್ಯಕ್ಷ ರಾಜಾ ಶ್ರೀನಿವಾಸ್, ರಾಮಾಂಜನೇಯಲು, ರಾಜಶೇಖರ್, ಸುರೇಶ್ ಬಾಬು, ಎಚ್ ವೆಂಕಟೇಶ್, ಮಲ್ಲೇಶ್, ರವಿಕುಮಾರ್ ಗುಸ್ಮಾ, ಹುಸೇನ್ ಬಾಷಾ, ಮೆಹಬೂಬ್ ನಾಗರೆಡ್ಡಿ ಇದ್ದರು. ಈ ಸಂದರ್ಭದಲ್ಲಿ ಶಂಶಾದ್ ಬೇಗಂ, ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ ಮತ್ತು ಪ್ರಾರ್ಥನಾ ಪಬ್ಲಿಕ್ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದರು.